ಮೂರ್ತಿಯನ್ನ ಕೂರಿಸುವ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಪೂಜ್ಯರಲ್ಲಿಯೂ ಮಾತಾಜಿಯವರಲ್ಲಿಯೂ ನನ್ನ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶರಣ ತಂದೆ ತಾಯಿಗಳೇ ಹಾಗೂ ಮುದ್ದು ಮಕ್ಕಳೇ ಅವರವರನ್ನದೆ ಎಲ್ಲ ಬಸವ ಹೃದಯಗಳಿಗೆ ನನ್ನ ಅನಂತ ಶರಣಾರ್ಥಿಗಳು ಮೇಟಾಲ್ ಗ್ರಾಮದಲ್ಲಿ ನಿರ್ಮಾಣವಾದಂತ ಅಪ್ಪ ಬಸವನವರ ಬಸವ ಮಂಟಪ ಈ ಒಂದು ಬಸವ ಮಂಟಪದಿಂದ ಇಡೀ ಸಮಾಜಕ್ಕೆ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅನುಕೂಲವಾಗುವಂತ ಒಂದು ಮಂಟಪ ನಾವೆಲ್ಲ ನೇನಾಳ್ ಮಠಕ್ಕೆ ಬಂದಾಗೆ ಸಾವಿರಾರು ಪ್ರಶ್ನೆಗಳು ಈಗೂ ಸಾವಿರಾರು ಪ್ರಶ್ನೆಗಳು ನನ್ನ ತಲೆಯೊಳಗೆ ಅದಾವು ಆದರೆ ಖುಷಿ ಪಡೋದು ಏನಂತಂದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕ್ರಮೇಣ ಸಿಗತಾ ಬಂದಿದಾವು ನಾನು ಖುಷಿಯಿಂದ ಅದೇನು ಮೇಟಾಲ್ ಗ್ರಾಮದವರಿಗೆ ಮೇಟಾಲದಲ್ಲಿ ಬಸವ ಮಂಟಪ ಕಟ್ಟಬೇಕು ಬಸವಾದಿ ಶರಣರ ಸರಳ ಜೀವನದ ತತ್ವ ಸಿದ್ಧಾಂತವನ್ನ ನಮ್ಮ ಎಲ್ಲ ಸಾಂಸಾರಿಕ ಜೀವಿಗಳು ತಿಳಿದುಕೊಂಡು ಬಿಟ್ಟು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಿಟ್ಟು ಸರಳ ಜೀವನವನ್ನ ನಡೆಸಲಿ ಅನ್ನೋ ಒಂದು ಉದ್ದೇಶ ಹಾಗೆ ನಾನು ಮೊದಲು ಬಂದಾಗ ಬಸವ ಮಂಟಪಗಳ ಆದರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಆ ಮಠದೊಳಗೆ ಇರುವಂತ ಗದ್ದಿಗೆಗಳು ಇರಲಿ ಆ ಮೂಲ ಗುರುವಿನ ಹೆಸರು ಇರಲಿ ಆ ಗದ್ದಿಗೆಯ ಮೂಲಕ್ಕೆ ನಾವು ಹೋದರೆ ಮತ್ತೆ ಅಪ್ಪ ಬಸವನಂತೆ ಹೋಗಬೇಕು ನಾವೆಲ್ಲ ವಿರಕ್ತ ಮಠದವರು ಗದ್ದಿಗೆಯನ್ನು ವೈಭವೀಕರಿಸಕ್ಕಿಂತ ಮೊದಲೇ ಅಪ್ಪ ಬಸವನವರು ಬಸವಾದಿ ಶರಣರು ಕೊಟ್ಟಂತ ವಚನ ಸಾಹಿತ್ಯವನ್ನು ನಾವು ಜನರಿಗೆ ಬಿತ್ತರಿಸಿದರೆ ನಮ್ಮ ಸಾಂಸಾರಿಕ ಜೀವನದಲ್ಲಿ ಪ್ರತಿನಿತ್ಯ ಬರುವಂತ ಸಮಸ್ಯೆಗಳು ಬರೋದಿಲ್ಲ ನಾವು ಗದ್ದಿಗೆ ಬೆನ್ನತ್ತಿದು ಗದ್ದಿಗೆಯನ್ನು ವೈಭವೀಕರಿಸಿದ್ವಿ ಗದ್ದಿಗೆಯನ್ನು ಹಿಡ್ಕೊಂಡು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡಕತ್ತೀವಿ ಅಂತಂದ್ರೆ ಅದು ಹಣದ ರೂಪಕ್ಕಾಗಿ ಜಾತ್ರೆ ಮಾಡಿದಂಗೆ ಆಗ್ತೈತಿ ಆದರೆ ಹಣ ಬೇಕು ಆದರೆ ಹಣವೇ ಮುಖ್ಯ ಅಲ್ಲ ಹಣವನ್ನು ಯಾವ ರೂಪವಾಗಿ ಸಂಗ್ರಹಿಸಬೇಕು ಯಾವ ರೀತಿಯಾಗಿ ಅದನ್ನು ವ್ಯಯ ಮಾಡಬೇಕು ಖರ್ಚು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅದಕ್ಕೆ ಜ್ಞಾನ ಬೇಕಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಕೈಲಾಸದ ಕಾಯಕ ಅನ್ನುವಂತ ತತ್ವ ಸಿದ್ಧಾಂತ ತಳಹದ ಮೇಲೆ ನಾವೆಲ್ಲ ಗಳಿಸಬೇಕು ಕಾಯಕ ತತ್ವದ ಸಿದ್ಧಾಂತ ತಳಹದ ಮೇಲೆ ದಾಸವನ್ನು ಮಾಡಬೇಕು ನನ್ನೊಳಗೆ ಬಹಳ ಬಹಳ ಪ್ರಶ್ನೆಗಳದಾವು ಆದರೆ ಆ ಪ್ರಶ್ನೆಗಳು ಕಂಡುಕೊಂಡು ಸಿಕ್ಕೊಂಡು ಹೊಂಟಿದಾವು ನನಗೊಂದು ಬಹಳ ಖುಷಿ ಅದಕ್ಕೆ ನಾವು ನೇಗನಾಳ್ ಮಠಕ್ಕೆ ಬಂದ ಮೇಲೆ ಜಗದ್ಗುರು ಮಡಿವಾಳೇಶ್ವರ ಶಿವಯೋಗಿಗಳ ಮಠಗಳು ಅಂತೇಳಿ ನಾಮಕರಣ ಮಾಡಿದ್ವಿ ನಾವು ಆಮೇಲೆ ಬಸವ ಕೇಂದ್ರ ಅಂತ ಮಾಡಿದ್ವಿ ಆ ಬೆಳಕು ಮಡಾಳಜ್ಜನ ಗುಡಿಯಾಗ ಬಸವಣ್ಣಂದು ಯಾಕಂತ ಕೇಳಿದ್ರು ತಿಳ್ಕೊಳ್ಳೆ ಅವ್ರಿಗೆ ಹೇಳಿದ್ ನಾನು ಅಜ್ಞಾನಿಗಳು ಹೋಗ್ಲಿ ಬಿಡು ಯಪ್ಪ ಮಡವಾಳಜ್ಜು ಬಂದಿದ್ದನ ಬಸವಣ್ಣನಿಂದ ಅಂತ ನಾವು ಮಠದೊಳಗೆ ಇದ್ದುಕೊಂಡು ನಿಮ್ಮನ್ನು ಬಹಳ ಮೊಬ್ಬರನ್ನಾಗಿ ಮಾಡಿಬಿಟ್ಟಿದ್ದೆವು ಬಹಳ ಮೊಬ್ಬರನ್ನಾಗಿ ಮಾಡಿಬಿಟ್ಟಿದ್ದೆವು ನಿಮ್ಮ ಧರ್ಮ ನಿಮಗೆ ನಮಗೆ ನಾಚಿಗೆ ಬರಾಕತ್ತೈತಿ ಯಾಕೆ ಅದರಂತ ನಾವು ನಡ್ಕೊಳ್ಳೀವು
ಅದರಂತೆ ನಮ್ಮ ಆಚಾರನೂ ಇಲ್ಲ, ನಮ್ಮ ವಿಚಾರನೂ ಇಲ್ಲ. ವೈದಿಕರಣ ವೈಭವಕರಣ ಎಲ್ಲೋ ಭಕ್ತರು ತಾವ ತಾವ ಕೂಡಿ ಹಿಂಗ ಒಂದು ಬಸವ ಮಂಟಪ ಕಟ್ಟಿ ಪ್ರಾರ್ಥನೆ ಮಾಡ್ತಾನಂತಂದ್ರೆ ಅವ್ರನ್ನ ಊರು ಬಿಟ್ಟು ಓಡಿಸೋದು, ಅವ್ರನ್ನ ಊರೊಳಗೆ ಇಲ್ಲದಂಗ ಮಾಡೋದು. ಅದೇನು ಬಸವನ ಧರ್ಮ ಅಂತಪ್ಪ, ಬಸವ ತತ್ವದಂತ ಮದುವೆ ಅಂತಪ್ಪ? ಎಷ್ಟು ಅನಾಚಾರವನ್ನ ನಾವು ಮಠದೊಳಗೆ ಇದ್ದುಕೊಂಡು ಬಿಟ್ಟಿದ್ದೇವೆ ಅಂತಂದ್ರೆ, ಧರ್ಮೀಯರೇ ಧರ್ಮವನ್ನ ಒಪ್ಪಿಕೊಳ್ಳಲಾರದಷ್ಟು ನಿಮ್ಮನ್ನ ಹಾದಿ ತಪ್ಪಿಸಿ ಬಿಟ್ಟಿದ್ದೇವೆ. ಅದಕ್ಕೆ ಪ್ರತಿಯೊಂದು ಊರಿಗೂ ನಿಮ್ಮ ಕೈ ಮುಗಿದು ಕೇಳ್ಕೊತೇನು, ಯಾ ಗುಡಿ ಗುಂಡಾರ್ ಕಟ್ಟಕ್ ಹೋಗ್ಬೇಡ್ರಿ. ಒಂದು ವಿಶಾಲವಾದಂತ ಬಸವ ಮಂಟಪ ಕಟ್ಟ್ರಿ, ಅಲ್ಲಿ ಪ್ರಾರ್ಥನೆ ಮಾಡ್ರಿ. ನೀವು ಉದ್ಧಾರ ಆಗ್ತೀರಿ, ನಿಮ್ಮ ಮಕ್ಕಳನ್ನು ಉದ್ಧಾರ ಆಗ್ತಾರು, ನಿಮ್ಮ ಊರು ಸುಖ ಶಾಂತಿಯಿಂದ ಇರ್ತೈತಿ. ಮತ್ತು ಓನಿಗೊಂದು ಗುಡಿ ಕಟ್ಟೀರಿ, ಓನಿಗೆ ನಾಲ್ಕು ಮಂದಿ ಹಿರಿಯರು, ನಾಲ್ಕು ಓನ್ ಇದ್ರ ನಾಲ್ಕು ನಾಲ್ಕು ಹದಿನಾರು, ಹದಿನಾರು ಹಿರಿಯರು, ಹದಿನಾರು ತಲೆಗಳು, ಹದಿನಾರು ವಿಚಾರಗಳು, ಆ ಹದಿನಾರ ಹಿಂದಿಂದ ಒಂದೊಂದು ಮತ್ತೆ ಹದಿನಾರುಗಳು. ನಿಮ್ ಊರು ಸುದ್ದಿ ಯಾಕೆ ಸಾಧ್ಯತ? ಆ ಓಣ್ಯಾಗ ಅದೊಂದು ಗುಡಿ ಕಟ್ಟಿದ, ಈ ಓಣ್ಯಾಗ ಇದೊಂದು ಗುಡಿ ಕಟ್ಟಿದ, ಮತ್ತೊಂದು ಗುಡಿ ಓಣ್ಯಾಗ ಆ ಗುಡಿ ಕಟ್ಟಿದ. ಆಮೇಲೆ ಬ್ರಾಹ್ಮಣರಕ್ಕಿಂತ ಮುಂದಿರುವಂತ ನಮ್ಮ ಲಿಂಗಾಯತ ಹಿರಿಯರು ಅಷ್ಟು ತಲೆ ಹಿಡ್ಕರು, ಅಷ್ಟು ತಲೆ ಹಿಡ್ಕರು. ಏನ್ ನಿನ್ ಗಂಡ ಮಗ ಅಕ್ಕ ತಗೋ, ನೀ ಮಣಿಯನ್ನ ಕಟ್ತಿ ತಗೋ, ನೀ ಮುಂದಿನ ವರ್ಷ ಹೊಲಾನ ತಗೋತಿ ಅಂತ ಇವರು ಅವರಿಗೆ ಬೋಧನೆ ಮಾಡವ್ರು. ನಾವು ವೈದ್ಯಕರು ವೈದ್ಯಕರು ಅಂತ ಅವರಿಗೆ ಬಣ್ಣೆ ಮಾಡಕತ್ತಿದ್ದೇವೆ. ನಮ್ಮೊಳಗ ದೊಡ್ಡ ವೈದ್ಯಕರು ತುಂಬಿಕೊಂಡ್ಬಿಟ್ಟಿದಾರ. ಊರು ಹಿರಿಯರನ್ನೋ ಅಂತ ಅವ್ರು ಏನದಾರಲ್ಲ, ಅವ್ರಿಗೊಬ್ರು ಮತ್ತೊಬ್ಬ ಸ್ವಾಮಿ ಇರ್ತಾನು ಮಾರ್ಗಸೂಚಿ. ಇದೆಲ್ಲ ಯಾಕೆ ಹೇಳ್ತಾನಂತಂದ್ರೆ, ನನ್ನ ಮನಸ್ಸ ಮರಗ್ತೈತಿ. ನಾವೆಲ್ಲ ದುಡಿದು ಕರೆ ಮಾಡೋದು, ಕರೆ ಕಟ್ಟೋದು, ಬೆಳೆಯೋದು, ತೊಳೆಯೋದು, ಉಣ್ಣಕ್ ನೀಡೋದು ಎಲ್ಲವೂ ನಾವೇ ಮಾಡೋದು. ಹಾಗಾದ್ರೆ ನಮ್ಮ ಧರ್ಮೀಯರಿಗೆ ನಮ್ಮ ಧರ್ಮವೇ ಗೊತ್ತಿಲ್ಲ. ಒಂದು 400 ಮಂದಿ ಹೆಣ್ಮಕ್ಳು ಕುಂಭ ಹೊತ್ಕೊಂಡು ಹೊಂಟಿದ್ದಾರೆ ಇಂತ ಬಿಸಿಲದೊಳಗೆ. ತಲೆ ಮೇಲೆ ನೀರಿನ ಕೊಡ ಹೊರಸುದಲ್ಲ, ತಲೆ ಒಳಗ ಜ್ಞಾನದ ಕೊಡವನ್ನ ಹೊರಸ್ಬೇಕು. ಅದಕ್ಕೆ ನಾನು ಎಲ್ಲೋ ಒಂದ್ ಕಡೆ ಸ್ವಾಮಿಗಳು ಇರೋದು ಭಕ್ತರು ಇರೋದು ಮಾತುಗಳು ಅನಿಸ್ತಾವ ನನಗೆ. ಇಲ್ಲ, ನನ್ನ ಕಳಕಳಿ ಇದು, ನನ್ನ ವಿನಂತಿ ಇದು, ನನ್ನ ನಮ್ರತೆ ಇದು. ನೆಗ್ನಾಳ್ ಊರ ಒಪ್ಪರೆ, ನಾನು ಒಪ್ಪರೆ ಈ 10 ಹಿಂದೆ. ಇವತ್ತೆ ಹೌದಪ್ಪ, ಆ ಸ್ವಾಮಿ ಹೇಳುದು ಕರೆ ಐತಿ. ಯಾಕೆ ಮಣಿ ಹಾಳಾಗಿ ಹೊಂಟು, ಮಣಿ ಹಾಳಾಗಿ ಹೊಂಟು, ಇನ್ನೂ ಹೋಗ್ತಾವ. ನೀವು ಎಲ್ಲಿವರೆಗೆ ಅಪ್ಪ ಬಸವಾದಿ ಶರಣರು ಹಾಕಿಕೊಟ್ಟಂತ ಧರ್ಮವನ್ನು ಎಲ್ಲಿವರೆಗೆ ಒಪ್ಪಿಕೊಳ್ಳೋದಿಲ್ಲೋ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ಲೋ, ಅಲ್ಲಿವರೆಗೂ ನಿಮ್ಮ ಮಣಿ ಹಾಳ ಆಗತಾನ ಇರ್ತಾವ. ಇದನ್ನು ಬರೆದಿಟ್ಟುಕೋರಿ, ಬರೆದಿಟ್ಟುಕೋರಿ. ಅದಕ್ಕೆ ಶರಣ ಬಂಧುಗಳೇ, ಇನ್ನು ಪೂಜ್ಯರು ಮಾತಾಡೋದವರಿದ್ದಾರೆ, ಸುಮ್ಮನೆ ಏನೋ ನನ್ನ ಕಳಕಳಿ ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಸಿಕ್ಕೈತಿ, ಹೇಳಿಬಿಡಬೇಕು ಅಪ್ಪ ಅವನ ಮುಂದೆ ಅನ್ನುವಂತ ಮನಸ್ಥಿತಿಯಿಂದ ಹೇಳಿದೇನು. ಇಲ್ಲಿ ಒಂದು ಬಸವ ಮಂಟಪ ಜಾಗ ಕೊಟ್ಟಿತ್ತು, ಆಮೇಲೆ ಕಟ್ಟಕ್ ಪ್ರಾರಂಭ ಆದಿತ್ತು. ಇದಕ್ಕೆಲ್ಲಾರು ಯಾರ್ಯಾರು ದಾಸೋಹ ಮಾಡಿದಾರ ಅವರೆಲ್ಲ ಇತಿಹಾಸ ನನ್ನೊಳಗೈತಿ. ಇಲ್ಲಿಯ ಶರಣರು ಸ್ವಾಮೀಜಿ ಹೀಗೆ ಇಂಥವ್ರು 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 ಕೊಟ್ಟರು, ಕಟ್ಟ್ರಪ್ಪ ಮಾಡ್ರಪ್ಪ ಅಂತ. ಅದಕ್ಕೆ ನೀವೆಲ್ಲ ಸುಂದರವಾಗಿ ಸಂಸಾರಿಕ ಜೀವನವನ್ನು ಕಟ್ಕೋಬೇಕಂತಂದ್ರೆ ಬಸವಾದಿ ಶರಣರ ಧರ್ಮವನ್ನು ಹೇಳಂತವ್ರಿಗೆ ತೊಂದರೆ ಕೊಡಬೇಡ್ರಿ. ತೊಂದರೆ ಕೊಟ್ರಿ ನಿಮ್ಮ ಮನಸ್ಸು ಉಳಿಯಿಲ್ಲ, ನಿಮ್ಮ ಮನೆಯನ್ನು ಉಳಿಯಿಲ್ಲ, ನಿಮ್ಮ ಊರುಗಳನ್ನು ಉಳಿಯೋದಿಲ್ಲ. ಇಷ್ಟ ಹೇಳ್ತಾ ನನ್ನ 2 ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು.